रमेश ಜಾರಕಿಹೊಳಿ ರಾಜೀನಾಮೆ ವಿಚಾರವಾಗಿ ಬಿಜೆಪಿ ಮುಖಂಡರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮೇ 23 ಕ್ಕೆ ಸರ್ಕಾರ ಪತನ ಆಗುವುದು ಖಚಿತ ಅಂತ ಯಡಿಯೂರಪ್ಪ ಪುನರುಚ್ಚರಿಸಿದ್ದಾರೆ. ಸರ್ಕಾರ ಬಿದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ, ಅದು ಬೀಳಕ್ಕೆ ಸಿದ್ದರಾಮಯ್ಯನವರೇ ಜವಾಬ್ದಾರ. ನಾವು ಜವಾಬ್ದಾರ, ಯಾರು ಭವಿಷ್ಯ ಹೇಳಕ್ ಹೋಗಲ್ಲ. ಬದಲಾವಣೆ ಅಂತೂ ಅದು ಪ್ರಕೃತಿ ನಿಯಮ. ಬದಲಾವಣೆ ಆಗುವಂತಹ ಒಂದೊಂದು ಸರ್ಕಾರ ಬಂದಾಗ ಹಲವಾರು ಬದಲಾವಣೆಗಳಾಗ್ತದೆ. ಹಾಗೆ ಬದಲಾವಣೆಗಳು ಆಗ್ಬೋದು. 22 ಲೋಕಸಭಾ ಕ್ಷೇತ್ರ ಮೈಸೂರು ಸೇರಿ ಚಾಮರಾಜನಗರ ಸೇರಿ ಗೆಲ್ಲೋದು ನಿಶ್ಚಿತ. ಅದಾದ ಮೇಲೆ ಇವರು ಬಡದಾಟ 100 ಪಟ್ಟು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಉಳಿಯೋದಿಲ್ಲ. ಆಮೇಲೆ ಏನಾಗುತ್ತೆ ಕಾದು ನೋಡೋಣ. 22 ಲೋಕಸಭಾ ಕ್ಷೇತ್ರ ಮೈಸೂರು ಸೇರಿ ಚಾಮರಾಜನಗರ ಸೇರಿ ಗೆಲ್ಲೋದು ನಿಶ್ಚಿತ. ಅದಾದ ಮೇಲೆ ಇವರು ಬಡದಾಟ 100 ಪಟ್ಟು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಉಳಿಯೋದಿಲ್ಲ. ಆಮೇಲೆ ಏನಾಗುತ್ತೆ ಕಾದು ನೋಡೋಣ. 22 ಸರ್ಕಾರ ಬಿದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ, ಅದು ಬೀಳಕ್ಕೆ ಸಿದ್ದರಾಮಯ್ಯನವರೇ ಜವಾಬ್ದಾರ. ನಾವು ಜವಾಬ್ದಾರ, ಅದೇ ಯಾರು ಭವಿಷ್ಯ ಹೇಳಕ್ ಹೋಗಲ್ಲ. ಬದಲಾವಣೆ ಅಂತೂ ಅದು ಪ್ರಕೃತಿ ನಿಯಮ. ಬದಲಾವಣೆ ಆಗುವಂತಹ ಒಂದೊಂದು ಸರ್ಕಾರ ಬಂದಾಗ ಹಲವಾರು ಬದಲಾವಣೆಗಳಾಗ್ತದೆ. ಹಾಗೆ ಬದಲಾವಣೆಗಳು ಆಗ್ಬೋದು. 22 ಲೋಕಸಭಾ ಕ್ಷೇತ್ರ ಮೈಸೂರು ಸೇರಿ ಚಾಮರಾಜನಗರ ಸೇರಿ ಗೆಲ್ಲೋದು ನಿಶ್ಚಿತ. ಅದಾದ ಮೇಲೆ ಇವರು ಬಡದಾಟ 100 ಪಟ್ಟು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಉಳಿಯೋದಿಲ್ಲ. ಆಮೇಲೆ ಏನಾಗುತ್ತೆ ಕಾದು ನೋಡೋಣ. 22 ಲೋಕಸಭಾ ಕ್ಷೇತ್ರ ಮೈಸೂರು ಸೇರಿ ಚಾಮರಾಜನಗರ ಸೇರಿ ಗೆಲ್ಲೋದು ನಿಶ್ಚಿತ. ಅದಾದ ಮೇಲೆ ಇವರು ಬಡದಾಟ 100 ಪಟ್ಟು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಉಳಿಯೋದಿಲ್ಲ. ಆಮೇಲೆ ಏನಾಗುತ್ತೆ ಕಾದು ನೋಡೋಣ. 22